45 ರೂಮ್ಗಳನ್ನ ಜೆಡಿಎಸ್ ವತಿಯಿಂದ ಮಸೂದೆ ಕಾನೂನು ಯಾಕೆ ತರಬೇಕಾಯ್ತು ಈ ತರ? ಈಗ 8 ದಿನ ಇಲ್ಲ, ಅವ್ನ ಯಾರ ನಾಗೇಶ್ ಅಂತ ಮಂತ್ರಿ ಆಗಿ 8 ದಿವಸ ಆಗಿಲ್ಲ ಮಂತ್ರಿ ಆಗಿ. ಎಲೆಯ ಕೆಳಗ್ ಬೇಡ, ಮಂತ್ರಿ ಆಗಿ 8 ದಿವಸ ಇಲ್ಲ, ಎಲೆ ರಾಜೀನಾಮೆ ಕೊಟ್ಟು ಹೋತಾರೇನ್ರಿ ಇವ್ರಿಗೆ? ಏನ್ ಯಾವನ್ರಿ, ಏನ್ ಪ್ರಜಾಪ್ರಭುತ್ವನೇನ್ರಿ ಇದು? ಏನ್ ಜನಗಳನ್ನ ಏನ್ ಮಾಡ್ಕೊಂಡಿದ್ದಾರೆ ಇವರು? ನಾಚಿಕೆ ಆಗಲ್ಲ ಏನ್ ಈ ದೇಶದಲ್ಲಿ ನಡೀತಾ ಇರೋ ಸಮ್ಮಿಶ್ರ ಸರ್ಕಾರನ? ಈ ಪ್ರಪಂಚದಲ್ಲಿ ನಡೀತಾ ಇರೋ ಸಮ್ಮಿಶ್ರ ಸರ್ಕಾರ ನಡೀತಾ ಐತೇನ್ರಿ? ಅಚ್ಚುಕಟ್ಟ ನಡೀತಾ ಐತೆ. ಇವರು ಈ ಬಿಜೆಪಿಯರಿಗೆ ಮಾನ ಮರ್ಯಾದೆ ಇಲ್ಲ. ಯಾಕ್ರಿ ಇವರು ಹಿಂಗ್ ತೊಂದರೆ ಕೊಡ್ಬೇಕು? ಏನ್ 105 113 ಆಗಕ್ಕಾಗತ್ತಾ? 105 113 ಹಾಕಕ್ಕಾಗತ್ತಾ? ಅದು 105 ತಗೊಂಡಿದೀವಿ ನಾವು, 105 ತಗೊಂಡಿದೀವಿ ಅಂತೇಳಿ ಕುಣಿದಾಡ್ಬಿಟ್ರಿ ಇವರು. ಯಾವನ್ ಎದುರ್ಸ್ತಾನೆ? ಯಾಕೆ ಎದುರಿಸ್ತಾನೆ? ನಮ್ದೇನು ಅದೇ ನಮ್ ಪಂಚನು ಜುಬ್ಬನು ಇದನ್ನ ಕಿತ್ಕೊಂಡೋಗ್ಬೇಕು ಅಷ್ಟೇ, ಶರ್ಟ್ನು ಏನೈತೆ ನಮ್ಮ ಅದಕ್ಕೆ ಕಿತ್ಕೊಂಡೋಗಕ್ಕೆ? ಬಿಜೆಪಿ ಯಾವನ್ ಎದುರಿಸ್ತಾನೋ ಈ ತರ ಗೂಂಡಾಗಿರಿ ಸಂಸ್ಕೃತಿನ ಬಿಡ್ಬೇಕು. ಇದು ಪ್ರಜಾಪ್ರಭುತ್ವನೇನ್ರಿ ಇದು? ಸರ್ಕಾರದ ವೀಕ್ ಏನಿದೆ, ಕೆಲಸ ಮಾಡಲ್ಲ ನೀವು ಅಂತೇಳಿ ಜನಗಳ ಹತ್ರ ಕೇಳಿ ಹಿಡಿದು ಕೇಳಿ ವಿಧಾನಸಭೆ ಯಾಕಿರೋದು? ಸರ್ ವಿಶ್ವಾಸ ಅವೆಲ್ಲ ನಮಗೆ ಗೊತ್ತಿಲ್ಲ, ಬರ್ತಾರೋ ಓತಾರೋ ಏನಾತಾರೋ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಮಾತಾಡ್ತಾ ಇರೋದು ನೀವು ಮಾಧ್ಯಮದವರು ಕ್ಯಾಕ್ರಿಶ್ ಹೋಗಿರ್ರಿ ಅವ್ರಿಗೆ. 15 ದಿನ ಆಗಿಲ್ಲ ಅವರು ಬಂದು ಮಂತ್ರಿ ಆಗಿ, ಆ ಮನುಷ್ಯ ಮಾನ ಮರ್ಯಾದೆ ಇಲ್ದಲ್ಲ ಮತ್ತಿವತ್ತು ರಾಜೀನಾಮೆ ಕೊಟ್ಟು ಮತ್ತೆ ಫ್ಲೈಟ್ ಹತ್ತಾನಲ್ಲ, ಇದು ಪ್ರಜಾಪ್ರಭುತ್ವನೇನ್ರಿ ಇದು? ಮಾನ ಮರ್ಯಾದೆ ಇಲ್ಲ ಇವರಿಗೆಲ್ಲ. ಸರ್ಕಾರ ಏನಿದೆ, ಯಾವ ಸರ್ಕಾರ, ಯಾವ ಪರಿಸ್ಥಿತಿ, ಏನೋ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಕಾನೂನಿನ ಚೌಕಟ್ಟಲ್ಲಿ 113 ಇದ್ರೆ ಇರ್ತಾರೆ, 113 ಇಲ್ಲ ಅಂತ ಹೋತಾರೆ ಅದ್ ಬೇರೆ ಪ್ರಶ್ನೆ. 113 113 105 ಆಗಕ್ ಹಾಕಲ್ಲ. ಇವಕ್ಕೆಲ್ಲ ಏನೇನ್ ಬೇಕು ಇಷ್ಟೊಂದು ಒಂದು ವರ್ಷದಿಂದ? ಯಾರು ನೋಡ್ರಿ, ಯಾರ ಮಾಡ್ಕೊಳ್ಳಿ? ನಮ್ಮವ್ರು ಹೋಗಿರೋರ್ಗು ಅಷ್ಟೇ, ನಮ್ಮವ್ರವ್ರು ಹೋಗಿರೋ ಯಾವ ಕಾರದ ಏನ್ ದಿವಸ ಮುಖ್ಯಮಂತ್ರಿ ಅದನ್ನು ಹಿಂದೆ ಮುಖ್ಯಮಂತ್ರಿ ಅದನ್ನ ನೋಡ್ಬೇಕಾದ್ರೆ ಒಂದ್ ವರ್ಷಕ್ಕೊಂದ್ಸರಿ ನೋಡ್ತಿದ್ರು ಮುಖ್ಯಮಂತ್ರಿನ. ಈಗ ಅಟ್ಲೀಸ್ಟ್ ಮುಖ್ಯಮಂತ್ರಿ ದಿವಸ ಪಾಪ ವಿಶ್ವನಾಥ್ ಅವ್ರು ಯಾಕೆ ಹೋದ್ರು, ಯಾವ ಮಣ್ಣು ತಿಂದ್ರು, ಏನ್ ತಿಂದ್ರು, ಯಾವನಿಗೆ ಗೊತ್ತಪ್ಪ ವಿಶ್ವನಾಥ್ ಏ ಬೇಕಾ ನೋಡ್ರಿ. ನಮ್ಮ ಶಾಸಕಾಂಗ ಸಭೆಯಲ್ಲಿ ಹೇಳಿದ್ದವರು ದೇವೇಗೌಡರು ನನಗೆ ರಾಜಕೀಯದ ಪುನರ್ಜನ್ಮ ಕೊಟ್ಟಂತ ಪಿತಾಮಾರು, ನನ್ನ ರಾಜ್ಯಾಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ಇಂಥ ಒಬ್ಬ ಮಹಾನ್ ನಾಯಕನ ನಾನು ಮರೆಯೋದುಂಟ? ಇಂಥ ಒಬ್ಬ ನಾಯಕನನ್ನ ಜೊತೆ ನನ್ನ ಕೂರುವಂತ ಭಾಗ್ಯ ಬತ್ತು ಅಂತ ಹೇಳಿದಂತ ಜನ ಏನು ಆಗ್ತಾವ್ರಿ? ಸಣ್ಣ ಪುಟ್ಟ ಘಟನೆಗಳಿದ್ರೆ ಸರಿ ಮಾಡ್ಕೊಂಡು ತಿದ್ಕೊಂಡು ಹೋಗೋದು ಬಿಟ್ಟು ಯಾರಿಗೆ ಹೇಳ್ಯಾರ್ರಿ? ನಮ್ಗೆ ಹೇಳ್ಯಾರೇನ್ರಿ ಶಾಸಕಾಂಗ ಸಭೆಯಲ್ಲಿ? ನಮ್ಗೆಲ್ಲ ದ್ರೋಹ ಮಾಡ್ದಂಗಲ್ವೇನ್ರಿ ಅವರು? ಶಾಸಕಾಂಗ ಸಭೆಯಲ್ಲಿ ಹೇಳ್ಬೇಕಾಯ್ತು ಅವರು ನಮ್ಗೆ ಹಿಂಗೆ ದ್ರೋಹ ಮಾಡ್ತಾ ಇದಾರೆ, ನಮ್ಗೆ ಹಿಂದೆ ಇಲ್ಲಿ ಇಲ್ಲಿ ಟ್ರೀಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೇಕಾಯ್ತು ನಮ್ಗೆಲ್ಲ. ಯಾವ ಗೋಪಾಲಯ್ಯನ ಗೋಪಾಲಯ್ಯ ಎರಡನೇ ಟ್ರಿಪ್ಪು ಗೋಪಾಲಯ್ಯಂದು ಎರಡನೇ ಟ್ರಿಪ್ ಹೋಗಿ ಬರ್ತಾರೆ, ಏನ್ ಮಾಡಕತ್ತೆ ಇದು? ಪ್ರಜಾ ನೋಡ್ರಿ, ನಾನು ಹೇಳೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಯಾವನ ಏನಾರ ಆಗ್ಲಿ, ನೀವು ಮಾಧ್ಯಮದವರು ನಮ್ಮ ಇವ್ರನ್ನ ಹೆಂಗೆ ತೋರಿಸ್ತೀರೋ ಹಂಗೆ ಅವ್ರಿಗೂ ಕ್ಯಾಕ್ರಿಶ್ ಹೋಗಿರಿ ಮಕ್ಕೆ. ಯಾಕಲೆ ನೀನು ಗೆಲ್ಸಿರೋ ಪಕ್ಷ ಯಾವುದು? ನೀನು ಗೆಲ್ಸಿರೋದಿಲ್ಲ ಅಥವಾ ಜನ ನೀನ್ ಯಾವ ಸಿಂಬಲ್ ಅಲ್ಲಿ ಗೆದ್ದು ಬಂದೆ? ನಿನ್ ಮಾನ ಮರ್ಯಾದಿಲ್ವ ಬಿಟ್ಟೋತಿಯಲ್ಲ ಅಂತ ಕೇಳಕಲ್ಲ. ರೇ ಎಲ್ಲಾ ಪಕ್ಷದಲ್ಲ, ನಾನು ಎಲ್ಲಾ ಪಕ್ಷದವ್ರಿಗೂ ಸೇರ್ಸಿ ಹೇಳ್ತಾ ಇದ್ದೀನಿ, ನಾನು ಒಂದ್ ಪಕ್ಷದವ್ರಿಗೆ ಹೇಳ್ತಾ ಇಲ್ಲ, ಎಲ್ಲಾ ಪಕ್ಷದವ್ರಿಗೂ ಸೇರ್ಸಿ ಹೇಳ್ತಾ ಇದ್ದೀನಿ. ನಾನು ನಮ್ ಮುಂದಿನ ನಡೆ ಪ್ರಶ್ನೆ, ನಮ್ ನಾಯಕರು ಇದಾರೆ, ಹೈಕಮಾಂಡ್ ಇದೆ, ತೀರ್ಮಾನ ತಗತೀತೆ. ಅದ್ರ ಪ್ರಶ್ನೆ ಎಲ್ಲ ಮುಂದಿನ ನಡೆ ಏನಂತ ನಾನ್ ಹೇಳ್ತಾ ಇರೋದು, ಲೋಕದ ಡೊಂಕನ್ನ ತಿತ್ತಕ್ಕಂತ ಜವಾಬ್ದಾರಿ ಇವತ್ತು ಮಾಧ್ಯಮದವ್ರಿಗಿದೆ. ಮಾಧ್ಯಮದವರು ಆ ಕೆಲಸ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸಚಿವರ ರಾಜೀನಾಮೆ ನನಗೆ ಅದು ಪ್ರಶ್ನೆ ಅಲ್ಲ. ನಮ್ಮ ನಿಮಗೆ ರಾಜೀನಾಮೆ ಸರ್ಕಾರ ಹೋಗೋದೇ ಒಂದು ದೊಡ್ಡ ಇಶ್ಯೂ ಅಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಕೆಟ್ಟವರು ಕೆಟ್ಟತನ ಮಾಡಿದಂತವ್ರು ಹೋಗ್ತಾರೆ ಅಧಿಕಾರದಿಂದ. ಅದಕ್ಕೋಸ್ಕರ 5 ವರ್ಷಕ್ಕೊಂದ್ಸರಿ ಚುನಾವಣೆ ಇಟ್ಟಿರ್ತಾರೆ, ಓಡ್ತಾರೆ ಜನ. ಅದು ಅದು ನೋಡಿ ಸರ್, ಆತ್ಮಗೌರವ ಆತ್ಮಸಾಕ್ಷಿ ಇರೋರು ಇರ್ತಾರೆ, ಆತ್ಮಗೌರವ ಆತ್ಮಸಾಕ್ಷಿ ಇಲ್ದೆ ಇರೋರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಅದಲ್ಲ ನಾನು ಹೇಳೋದು, ನಿಮ್ ಜವಾಬ್ದಾರಿ ಹೇಳಿದ್ದು, ನಮ್ಮನ್ನೇ ತೋರಿಸ್ತೇನೆ. ನಾನು ಯಾಕೆ ಈ ವಿಚಾರ ಹೇಳಿದೆ ಅಂದ್ರೆ, ಅದ್ಯಾವ್ದೋ ಟಿವಿ ಬಂದೈತೆ ಹಿಂದ್ಗಡೆ ಬಾಗ್ಲಲ್ಲಿ ಶೋ ಬಿಟ್ಟ ಶಿವಲಿಂಗೇ ಹುಳ ಅಂತ ತೋರಿಸಿರು ಅಂತ. ನಾನು ಯಾವ ಬಾಗ್ಲಲ್ಲೂ ಹೋಗಲ್ಲ,
ಪ್ರಾಮಾಣಿಕನಾಗಿರ್ತೀನಿ, ಯಾವ ಚಿಹ್ನೆಯಲ್ಲಿ ಗೆದ್ದಿರ್ತೀವೋ ಆ ಚಿಹ್ನೆಯ ಆಶೀರ್ವಾದ ಇರೋವರೆಗೂ ನಾವಿರ್ತೀವಿ. ಜೆ ಡಿ ಎಸ್ ನವರು ಅವ್ನ ಯಾರ ಮೂರು ಹೋಗ್ಯಾರೆ ಅದಕ್ಕೇನ್ ಮಾಡಕ್ಕಾಗತ್ತೆ, ಪ್ರಪಂಚ ಮುಳುಗೋಗ್ಬಿಡುತ್ತ. ಹೋಗ್ತಾರ ಹೋಗ್ತಾರ ಯಾಮನಿ ಗೊತ್ತು, ನೋಡೋಣ ಮುಂದಿನ ಕಾರ್ ನೋಡೋಣ. ತಪ್ಪು ತಿಳ್ಕೊಬೇಡಿ, ನೀವು ಸ್ವಲ್ಪ ಅವ್ರಿಗೆ ಉಜ್ಜಿರಿ. ಅನುಮಾನ ಪಡ ಅಂತ ಅಗತ್ಯ ಇದೆ ಇಲ್ಲ. ಅವ್ರವ್ರ ಅವ್ರ ಬೇಡಿಕೆಗೆ ಅನುಗುಣವಾಗಿ ಹೊರಗಡೆ ಹೋಗಿರ್ಬೋದು. ರಿಶಫಲ್ ಮಾಡೋದಕ್ಕೆ ಆಯಾ ಪಕ್ಷದವ್ರು ತಗೊಂಡಿದ್ದಾರೆ. ಸರ್ಕಾರ ಸುಭದ್ರವಾಗಿದೆ. ಈ ನೀತಿಗೆಟ್ಟು ನಡ್ಕೊಳ್ತಾ ಇರ್ತಕ್ಕಂತ ರೆಪ್ರೆಸೆಂಟೇಟಿವ್ಗಳಿಗೆ ನಿಮ್ಮ ಮೂಲಕ ಪಾಠ ಕಲಿತಕ್ಕಂತ ರೀತಿಯಲ್ಲಿ ಸಲಹೆ ಮಾಡ್ಬೇಕು. ಸರ್ಕಾರ ಸುಭದ್ರವಾಗಿದೆ, ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಓಕೆ, ಶಿವಲಿಂಗೇಗೌಡರು ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ನ ಶಾಸಕರು ಕ್ಯಾಕರ್ಸ್ ಉಗಿರಿ ಅಂತೇಳಿ. ಉಗಿತೀವಿ ಇಲ್ಲ ಅಂತ ಹೇಳಲ್ಲ, ಬಟ್ ಅವರು ಬಿಜೆಪಿಗೆ ಹೋಗ್ಬಿಟ್ಟು ವಾಪಸ್ ಬಂದು ನೀವು ಮಂತ್ರಿ ಸ್ಥಾನವನ್ನ ಮಾಡ್ತೀರಿ ಅಂದಾಗ